ನಮಸ್ಕಾರ. ಭಾರತವನ್ನ ಉಗ್ರರಿಂದ ಕಾಪಾಡಲು ಬರ್ತಿದ್ದಾನೆ ಬಾಹುಬಲಿ. ಆ ಬಾಹುಬಲಿ ಶಕ್ತಿ ಕಂಡು ಗಡಗಡ ನಡುಗಿದೆ ಚೀನಾ, ಪಾಕಿಸ್ತಾನ. ಅಣ್ವಸ್ತ್ರ ದಾಳಿ, ಕೆಮಿಕಲ್ ದಾಳಿ ಏನೇ ಆದ್ರೂ ಕಾಪಾಡ್ತಾನೆ ಆ ರಣಕಲಿ. ಇದೆ ಈ ಹೊತ್ತಿನ ಬಿಗ್ ಸ್ಟೋರಿ. ನಮೋ ನಾಸಾಮ್ಸ್ ಅಸ್ತ್ರ. ನಾನು ಚೈತ್ರರಾಜ್. ಭಾರತಕ್ಕೆ ದಾಪುಗಾಲಿಟ್ಟು ಬರ್ತಿದೆ ನಮೋ ನಾಸಾಮ್ಸ್ 2 ಅಸ್ತ್ರ. ನಮೋ ದೇಶದಲ್ಲಿ ಮಿಂಚುತ್ತಿದ್ದಾರೆ. ಉಗ್ರರ ಉಸಿರು ನಿಲ್ಲಿಸುವುದಕ್ಕೆ ಬಾಹುಬಲಿಯನ್ನ ಕರೆತರ್ತಿದ್ದಾರೆ. ಆ ಬಾಹುಬಲಿಯನ್ನ ಕಂಡ ಪಾಕ್ ಪತ್ರುಗುಡುತ್ತಿದೆ. ಡ್ರ್ಯಾಗನ್ ಗಾಢ ಗಾಢ ನಡುಗುತ್ತಿದೆ. ಯಾಕಂದ್ರೆ ಮೋದಿ ಶತ್ರುಗಳ ವಿರುದ್ಧ ಹುಡುತಿರೋದು ಅಂತಿಂಥ ಅಸ್ತ್ರವಲ್ಲ, ಮಹಾಬ್ರಹ್ಮಾಸ್ತ್ರ. ಆ ಮಹಾಬ್ರಹ್ಮಾಸ್ತ್ರವೇ ನಮೋ ನಾಸಾಮ್ಸ್ 2 ಅಸ್ತ್ರ. ದುಶ್ಮನ್ ಮೋದಿಗೆ ದೇಶದಲ್ಲಿ ಮಾತ್ರ ದುಶ್ಮನ್ಗಳಿಲ್ಲ, ಹೊರ ರಾಷ್ಟ್ರಗಳಲ್ಲೂ ದುಶ್ಮನ್ಗಳಿದ್ದಾರೆ. ಆ ದುಶ್ಮನ್ಗಳನ್ನ ಧ್ವಂಸ ಮಾಡುವುದಕ್ಕೆ ಮೋದಿ ನಾಸಾಮ್ಸ್ ಅನ್ನೋ ಹೊಸ ಬ್ರಹ್ಮಾಸ್ತ್ರವನ್ನ ಸಿದ್ಧಪಡಿಸಿದ್ದಾರೆ. ಆ ಬ್ರಹ್ಮಾಸ್ತ್ರ ಇಡೀ ಭಾರತವನ್ನ ಕಾಪಾಡಲಿದೆ. ಉಗ್ರರು ಯಾವುದೇ ರೀತಿ ದಾಳಿ ಮಾಡಲಿ, ಭಾರತಕ್ಕೆ ಏನೇನೂ ಆಗದ ರೀತಿ ನೋಡಿಕೊಳ್ಳುತ್ತೆ. ಶತ್ರು ರಾಷ್ಟ್ರ ಎಷ್ಟು ಬಾರಿ ಬೇಕಾದರೂ ದಂಡೆತ್ತಿ ಬರಲಿ, ಭಾರತಕ್ಕೆ ಕಿಂಚಿತ್ತೂ ಏನೂ ಆಗೋದಿಲ್ಲ. ಯಾಕಂದ್ರೆ ಇದು ಮೋದಿ ಭಾರತಕ್ಕೆ ಸೃಷ್ಟಿಸಿರೋ ಮಹಾ ರಕ್ಷಾ ಕವಚ. ಮೋದಿ ದೇಶಕ್ಕಾಗಿ ಸೃಷ್ಟಿಸಿರೋ ರಕ್ಷಾ ಕವಚ ಅಂಥಿಂಥದ್ದಲ್ಲ. ಶತ್ರುಗಳು ಆಕಾಶದಲ್ಲೇ ಇರಲಿ, ಪಾತಾಳದಲ್ಲೇ ಅಡಗಿರಲಿ, ಬಿಲ್ಕುಲ್ ಬಿಡೋದೇ ಇಲ್ಲ. ದೇಶಕ್ಕೆ ಕಂಟಕವಾಗಿ ಕಾಡುವುದಕ್ಕೆ ಕಾಲಿಟ್ರೆ ಸಾಕು, ಈ ಬಾಹುಬಲಿಗೆ ಥಟ್ ಅಂತ ಗೊತ್ತಾಗ್ಬಿಡುತ್ತೆ. ಶತ್ರುಗಳ ಹೆಜ್ಜೆ ಸಪ್ಪಳ ಕೇಳಿದ ಕೂಡಲೇ ದಿಢೀರಂತ ಅವರ ಮೇಲೆ ದಾಳಿಗೆ ಮುಂದಾಗಿ ಬಿಡ್ತಾನೆ. ಯಾಕಂದ್ರೆ ಈತನಿಗೆ ಶತ್ರುಗಳ ಒಂದೊಂದು ರಹಸ್ಯ ಹೆಜ್ಜೆಯೂ ತಿಳಿಯುತ್ತೆ. ಹಮಾರಿ ಲಡಾಯಿ आतंकवाद के खिलाफ है। मैं आपको कहना चाहता हूं, हिंदुस्तान आपसे लड़ाई लड़ने को तैयार है. आओ आओ, हिम्मत हो. सवालु ಇದು ಮೋದಿ ಶತ್ರು ರಾಷ್ಟ್ರಗಳಿಗೆ ಹಾಕಿದ ಸವಾಲು. ಭಾರತದ ನೆರೆ ರಾಷ್ಟ್ರಗಳಾಗಿರೋ ಚೀನಾ ಹಾಗೂ ಪಾಕಿಸ್ತಾನ ಶತ್ರುಗಳಂತೆ ಭಾರತದ ಮೇಲೆ ಆಗಾಗ ದಂಡೆತ್ತಿ ಬರ್ತಿದ್ದಾವೆ. ಡೋಕ್ಲಾಂ ವಿಚಾರದಲ್ಲಿ ಡ್ರ್ಯಾಗನ್, ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನ ಆಗಾಗ ತಕರಾರು ತೆಗೆಯುತ್ತಲೇ ಇರುತ್ತೆ. ಇಂಥ ಶತ್ರುಗಳನ್ನ ಹೆದರಿಸುವುದಕ್ಕೆ ಮೋದಿ ಬಾಹುಬಲಿಯನ್ನ ಭಾರತಕ್ಕೆ ಕರೆತರ್ತಿದ್ದಾರೆ. ಇಷ್ಟಕ್ಕೂ ಮೋದಿ ಭಾರತಕ್ಕೆ ಕರೆತರ್ತಿರೋ ನಾಸಾಮ್ಸ್ ಬ್ರಹ್ಮಾಸ್ತ್ರ ಏನು? ಎಲ್ಲಿಂದ ಈ ಬ್ರಹ್ಮಾಸ್ತ್ರವನ್ನ ಮೋದಿ ತರ್ತಿದ್ದಾರೆ ಅಂತೀರಾ? ಅಮೆರಿಕಾದಿಂದ. ಎಸ್, ಮೋದಿ ದೇಶವನ್ನ ಕಾಪಾಡುವುದಕ್ಕೆ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಜೊತೆ ಮಾತುಕತೆ ನಡೆಸಿದ್ರು. ಕಳೆದ 2 ವರ್ಷದ ಹಿಂದೆಯೇ ಈ ರಣಕಲಿಯನ್ನ ಭಾರತಕ್ಕೆ ಕರೆತರೋ ಪ್ಲಾನ್ ಮಾಡಿದ್ರು ಮೋದಿ. ಹೌದು, ಅಂದಿನ ರಕ್ಷಣಾ ಮಂತ್ರಿಯಾಗಿದ್ದ ನಿರ್ಮಲಾ ಸೀತಾರಾಮನ್ ಶತ್ರುಗಳನ್ನು ಧ್ವಂಸ ಮಾಡುವುದಕ್ಕೆ ನಾಸಾಮ್ಸ್ ರಣಕಲಿಯನ್ನ ತರೋ ನಿರ್ಧಾರ ಮಾಡಿದ್ರು. ಇಷ್ಟಕ್ಕೂ ಏನಿದು ನಾಸಾಮ್ಸ್ ಬ್ರಹ್ಮಾಸ್ತ್ರ ಅಂತೀರಾ? ಇದು ಅಮೆರಿಕಾದ ಶಕ್ತಿಯುತ ಮಿಸೈಲ್. ಹೌದು, ನ್ಯಾಷನಲ್ ಅಡ್ವಾನ್ಸ್ಡ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ 2. ಇದೇ ನಾಸಾಮ್ಸ್ 2 ಅನ್ನೋದರ ಡೆಫಿನೇಷನ್. ಈ ಮಿಸೈಲ್ ಅನ್ನ ಮೋದಿ ಭಾರತಕ್ಕೆ ಇನ್ನೇನು ಕೆಲ ದಿನಗಳಲ್ಲೇ ಬರಮಾಡಿಕೊಳ್ಳಲಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಮೋದಿ ಮಾತಿಗೆ ಸೈ ಅಂದಿದ್ದಾಗಿದೆ. ಹೀಗಾಗಿಯೇ ಚೀನಾ ಹಾಗೂ ಪಾಕಿಸ್ತಾನ ಸಖತ್ ಭಯ ಪಡುತ್ತಿದೆ. ಯಾಕಂದ್ರೆ ನಾಸಾಮ್ಸ್ 2 ಮಿಸೈಲ್ ಬರ್ತಿರೋದ್ರ ಹಿಂದೆ ಮೋದಿ ರಣಕಲಿಯನ್ನ ಭಾರತಕ್ಕೆ ತರೋದಕ್ಕೆ ಬಹುಮುಖ್ಯ ಕಾರಣವೊಂದಿದೆ. ಅದನ್ನ ನಿಮ್ಗೆ ಹೇಳಲೇಬೇಕು. ಅದೇನೆಂದ್ರೆ ದೇಶದ ರಾಜಧಾನಿ ಮೇಲೆ, ನವದೆಹಲಿ ಮೇಲೆ ಬಿದ್ದಿದೆ ಐಸಿಸ್ ಹದ್ದಿನ ಕಣ್ಣು. ಮೋದಿ ಮನೆ ಮೇಲೂ ಹಾರಾಡಿತ್ತು ರಹಸ್ಯ ಡ್ರೋನ್. 89 ವಿಐಪಿಗಳ ರಕ್ಷಣೆಗೆ ನಮೋ ನಾಸಾಮ್ಸ್ 2 ಬ್ರಹ್ಮಾಸ್ತ್ರ. ಗಡಿ ವಿಚಾರದಲ್ಲಿ ಪಾಕಿಸ್ತಾನ ತೋರ್ತಿರೋ ಪುಂಡಾಟಕ್ಕೆ ಮೋದಿ ತಕ್ಕ ಪ್ರತಿಕ್ರಿಯೆ ಕೊಡುತ್ತಿದ್ದಾರೆ. ಪಾಕ್ ಪರ ನಿಂತಿರೋ ಚೀನಾಗೂ ವಿಶ್ವ ಮಟ್ಟದಲ್ಲಿ ಮೋದಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೊದಲನೇ ಅವಧಿಯಲ್ಲೇ ಮೋದಿ ಅಷ್ಟೇ ಅಲ್ಲ, ಮೋದಿ ಮನೆ ಮೇಲೆ ವಿಶೇಷವಾದ ಡ್ರೋನ್ ಒಂದು ಓಡಾಡಿತ್ತು. ಅದನ್ನು ಕಂಡ ಕೆಲವರು ಏಲಿಯನ್ಸ್ಗಳಿರಬಹುದು ಅಂತ ಉಲ್ಲೇಖಿಸಿದ್ರು. ಅಲ್ಲದೆ ಅದು ಐಸಿಸ್ ಉಗ್ರ ಸಂಘಟನೆಯ ಸೀಕ್ರೆಟ್ ಆಪರೇಷನ್ ಇರಬಹುದು ಅನ್ನೋ ಅನುಮಾನಗಳು ಹುಟ್ಟುಕೊಂಡಿದ್ರು. ಇದೆಲ್ಲದರ ನಂತರದಲ್ಲಿ ಮೋದಿ ಐಸಿಸ್ ಕೆಮಿಕಲ್ ದಾಳಿಯನ್ನೇ ಮಾಡಲಿ, ಅಣ್ವಸ್ತ್ರ ದಾಳಿಯನ್ನೇ ಮಾಡಲಿ, ದೇಶದ ರಾಜಧಾನಿ ಒಂದಿಂಚು ಕೂಡ ಛಿದ್ರ ಛಿದ್ರವಾಗಬಾರದು ಅಂಥದ್ದೊಂದು ಹೆಜ್ಜೆಯನ್ನ ಮುಂದಿಟ್ರು. ಲಟೆನ್ಸ್ ನವದೆಹಲಿಯ ವಿವಿಐಪಿಗಳು ನೆಲೆಸುವ ಸ್ಥಳ. ಇಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಹಿರಿಯ ನಾಯಕರು, ಮತ್ತಷ್ಟು ಬಿಜೆಪಿ ವಿವಿಐಪಿ ನಾಯಕರ ಮನೆ ಇದೆ. ಒಟ್ಟು 89 ವಿಐಪಿಗಳು ನೆಲೆಸಿರೋ ಈ ಜಾಗದ ಮೇಲೆ ಐಸಿಸ್ ಕೆಮಿಕಲ್ ದಾಳಿ ಮಾಡುತ್ತೆ ಅನ್ನೋ ಸಂದೇಶ ಸುಳಿದಾಡಿತ್ತು. ಹಾಗಾಗಿಯೇ ಮೋದಿ ವಿಐಪಿಗಳನ್ನು ಸೇಫ್ ಮಾಡುವುದಕ್ಕೆ ಮಹತ್ತರ ಪ್ಲಾನ್ ಮಾಡಿದ್ರು. ದೆಹಲಿಯಲ್ಲಿ ಯಾವುದೇ ಕಾರಣಕ್ಕೂ ಬಾಂಬ್ ದಾಳಿ ನಡೆಯಬಾರದು, ನಡೆದಿದ್ದೇ ಆದ್ರೆ ದೆಹಲಿಗೆ ಏನೇನೂ ಆಗಬಾರದು ಅಂತ ಮೋದಿ ಚಿಂತಿಸಿದ್ರು. ಅಂತಹ ಮನೆಗಳನ್ನು ಕಟ್ಟಬೇಕು ಅಂತ ಮೋದಿ ಯೋಚಿಸಿದ್ರು. ಅಲ್ಲದೆ ದಾಳಿ ನಡೆದಿದ್ದೇ ಆದ್ರೆ ಆ ವಿಐಪಿಗಳನ್ನು ಸೇಫೆಸ್ಟ್ ಜಾಗಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಅಂಡರ್ ಗ್ರೌಂಡ್ ವ್ಯವಸ್ಥೆಯನ್ನ ಮಾಡೋದಾಗಿಯೂ ಆಲೋಚಿಸಿದ್ರು. ಆಗಲೇ ನೋಡಿ ಮೋದಿಗೆ ನೆನಪಾಗಿದ್ದು ಅಮೆರಿಕಾದ ನಾಸಾಮ್ಸ್ 2. ಇಷ್ಟಕ್ಕೂ ಏನಿದು ನಾಸಾಮ್ಸ್ 2? ಇದು ಹೇಗೆ ಭಾರತವನ್ನ ಕಾಯುತ್ತೆ, ಹೇಗೆ ಶತ್ರುಗಳನ್ನ ಆಕಾಶದಲ್ಲೇ ಇರಲಿ ಪಾತಾಳದಲ್ಲೇ ಇರಲಿ ಅದು ಹೇಗೆ ಹೊಡೆದುರುಳಿಸುತ್ತೆ ಅಂತೀರಾ? ಮೋದಿ ಎರಡನೇ ಅವಧಿಗೆ ಆಯ್ಕೆಯಾಗೋ ಮುನ್ನವೇ ದೇಶಕ್ಕೆ 4 ಸುತ್ತಿನ ಭದ್ರಕೋಟೆಯನ್ನ ಕಟ್ಟಿದ್ರು. ಇದೀಗ ಎರಡನೇ ಅವಧಿಗೆ ಕಾಲಿಡ್ತಿದ್ದ ಹಾಗೆ ದೇಶಕ್ಕೆ ಶತ್ರುಗಳು ನುಗ್ಗಿದ್ರು, ಏನು ಆಗದಂತ 5 ಸುತ್ತಿನ ಕೋಟೆ ಕಟ್ಟಿದ್ದಾರೆ. ಹಾಗಾದ್ರೆ ಮೋದಿ ಭಾರತಕ್ಕೆ ಸೃಷ್ಟಿಸಿರೋ ಆ 4 ಭದ್ರಕೋಟೆಗಳು ಯಾವುದು? ಆ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಗಲೇ ಖರೀದಿ ಮಾಡುವುದಕ್ಕೆ ಮುಂದಾಗಿತ್ತು. 2016ರಲ್ಲಿ ರಷ್ಯಾದ ಪ್ರಧಾನಿ ಪುಟಿನ್ ರೊಂದಿಗೆ ಮೋದಿ ಮಾತುಕತೆ ನಡೆಸಿದ್ರು. ಅದರಂತೆ 5 S-400 ಕ್ಷಿಪಣಿಗಳನ್ನು ಖರೀದಿಸುವಂತೆ ಒಪ್ಪಂದವೂ ಮಾಡಿಕೊಂಡ್ರು. ಭಾರತದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 40,000 ಕೋಟಿ ರೂಪಾಯಿ ಕೊಟ್ಟು 5 S-400 ಕ್ಷಿಪಣಿಯನ್ನು ದೇಶದ ಸುರಕ್ಷತೆಗೆ ಖರೀದಿಸಿದೆ. ಇಷ್ಟಕ್ಕೂ ಏನಿದು S-400 ಕ್ಷಿಪಣಿ, ಇದು ಯಾವಾಗಿನಿಂದ ಇದೆ ಅಂತೀರಾ? ರಷ್ಯಾ ಈ ಕ್ಷಿಪಣಿಯನ್ನ 2007ರಲ್ಲಿ ಮೊದಲ ಬಾರಿಗೆ ವಾಯು ರಕ್ಷಣಾ ವ್ಯವಸ್ಥೆಗಾಗಿ ಕಾರ್ಯರೂಪಕ್ಕೆ ತಂತು. ಯಾಕಂದ್ರೆ S-400 ಕ್ಷಿಪಣಿ ಶತ್ರು ಪಡೆಗಳ ಯುದ್ಧ ವಿಮಾನ ಹಾಗೂ ಕ್ಷಿಪಣಿ ದಾಳಿಯನ್ನ ದಿಟ್ಟವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿದೆ. ಮೋದಿ 2014ರಲ್ಲಿ ಪ್ರಧಾನಿಯಾದ ಮೇಲೆ ದೇಶದ ಸುರಕ್ಷತೆಗೆ ಬೇರೆ ಬೇರೆ ದೇಶಗಳೊಂದಿಗೆ ಕೈ ಜೋಡಿಸಿ ಒಂದಲ್ಲ ಒಂದು ಕ್ಷಿಪಣಿಗಳನ್ನ ಖರೀದಿಸೋದಕ್ಕೆ ಶುರು ಮಾಡಿದ್ರು. ಇವು ಮೋದಿ ದೇಶದ ಸುರಕ್ಷತೆಗೆ ಕಟ್ಟಿದ 3 ಸುತ್ತಿನ ಕೋಟೆ. ಮೋದಿ ಕಟ್ಟಿರೋ 5 ಸುತ್ತಿನ ಕೋಟೆಯಲ್ಲಿ 2 ಮಾತ್ರವೇ ವಿದೇಶಿಯದ್ದು. ಇನ್ನುಳಿದ 3 ಸುತ್ತಿನ ಕೋಟೆಗಳು ಕೂಡ ಸ್ವದೇಶಿಯದ್ದೇ. ಅದರಲ್ಲೊಂದಾದ PAD ಕ್ಷಿಪಣಿಯನ್ನ ನೀವು ಈಗಾಗಲೇ ನೋಡಿದ್ದೀರಿ. ಹಾಗಿದ್ರೆ ಇನ್ನುಳಿದ ಆ 2 ಕ್ಷಿಪಣಿಗಳು ಯಾವುದು ಅಂತೀರಾ? ಇಲ್ಲಿದೆ ನೋಡಿ. ನೀರಿನಿಂದಲೇ ಚೀನಾ ಪಾಕಿಸ್ತಾನದ ಕ್ಷಿಪಣಿಗಳು ಖತಂ. 250 ಕಿಲೋಮೀಟರ್ ವೇಗದಲ್ಲಿರೋ ಶತ್ರುಗಳು ಪೀಸ್ ಪೀಸ್. ಎಸ್, ಮೋದಿ ಕಟ್ಟಿದ 5 ಸುತ್ತಿನ ಕೋಟೆಯಲ್ಲಿ ನಾವೀಗ ನಿಮಗೆ ತೋರಿಸುವ ಕ್ಷಿಪಣಿ ಸಖತ್ ಪವರ್ಫುಲ್. ಯಾಕಂದ್ರೆ ಅದು ಪಾಕಿಸ್ತಾನ ಹಾಗೂ ಚೀನಾದ ನೌಕಾದಳ ನಿರ್ಮಿಸಿರೋ ಆಂಟಿ ಶಿಪ್ ಕ್ಷಿಪಣಿಗಳನ್ನೇ ಧ್ವಂಸ ಮಾಡಿಬಿಡುತ್ತೆ. ಇಷ್ಟಕ್ಕೂ ಯಾವುದು ಆ ಕ್ಷಿಪಣಿ ಅಂತೀರಾ? ಭಾರತ ನೌಕಾದಳದ ಬರಾಕ್-8 ಈ ವಿಡಿಯೋದಲ್ಲಿ ಕಾಣುತ್ತಿದೆಯಲ್ಲ, ಇದೇ ರೀತಿ ಈ ಬರಾಕ್-8 ಕ್ಷಿಪಣಿ ಶತ್ರುಗಳ ಗುರಿಯನ್ನೇ ಪೀಸ್ ಪೀಸ್ ಮಾಡುತ್ತೆ. ಶತ್ರುಗಳು ತಮ್ಮ ನೌಕಾಪಡೆಯನ್ನ ಉರುಳಿಸೋದಕ್ಕೆ ನೋಡಿದ್ರೆ ನೌಕಾದಳದ ಬಳಿ ಇರೋ ಈ ಬರಾಕ್-8 ಕ್ಷಿಪಣಿ ದಿಢೀರಂತ ಆ ಕ್ಷಿಪಣಿಯನ್ನ ಮಟ್ಯಾಶ್ ಮಾಡುತ್ತೆ. ಯಾಕಂದ್ರೆ ಬರಾಕ್-8 ಇಸ್ರೇಲ್ ನಿರ್ಮಿತ MF* ರಡಾರ್ ಸಿಸ್ಟಮ್ ಹೊಂದಿರುವ ಕ್ಷಿಪಣಿ. ಅಲ್ಲದೆ ಇದು 250 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದಿಂದ ವೈಮಾನಿಕ ದಾಳಿ ಮಾಡುತ್ತೆ. ಏರ್ಕ್ರಾಫ್ಟ್, ಹೆಲಿಕಾಪ್ಟರ್, ಡ್ರೋನ್ ಮತ್ತು ಪ್ರೊಜೆಕ್ಟೈಲ್ಸ್ಗಳನ್ನು ತಡೆಯುವ ಸಾಮರ್ಥ್ಯ ಬರಾಕ್-8ಗೆ ಇದೆ. ಆಕಾಶ ಕ್ಷಿಪಣಿ ಕಂಡು ನಡುಗಿತ್ತು ಚೀನಾ. ಇದು ಕೂಡ ಸ್ವದೇಶಿ ಕ್ಷಿಪಣಿ. ಈ ಕ್ಷಿಪಣಿ 30 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಕ್ಷಿಪಣಿಗಳನ್ನ ಹೊಡೆದುರುಳಿಸುತ್ತೆ. ಇಂಥ ಕ್ಷಿಪಣಿಯನ್ನ ಅಂದಿನ ರಕ್ಷಣಾ ಸಚಿವರಾಗಿದ್ದ ಮನೋಹರ್ ಪರಿಕರ್ ಅವರು 2015ರ ಸಾಲಿನಲ್ಲಿ ಭಾರತೀಯ ವಾಯುನೆಲೆಯಲ್ಲಿ ಕಾರ್ಯರೂಪಕ್ಕೆ ತಂದರು. ಇದು ಕೂಡ ಶತ್ರುಗಳ ಎದೆ ನಡುಗಿಸುವಲ್ಲಿ ಯಶಸ್ವಿಯಾದರೆ ಆಕಾಶ್, ಬರಾಕ್-8, S-400, PAD, NASAMS 2 ಅನ್ನೋ 5 ಕ್ಷಿಪಣಿಗಳನ್ನ ಭಾರತದ ಭದ್ರತೆಯ 5 ಸುತ್ತಿನ ಕೋಟೆಯನ್ನಾಗಿ ಮೋದಿ ಕಟ್ಟಿದ್ದಾರೆ. ಈ 5 ಕೋಟೆಯನ್ನ ದಾಟಿ ಭಾರತವನ್ನು ಶತ್ರುಗಳು ಮುಟ್ಟೋದಕ್ಕೆ ಹೆದರಬೇಕು, ಹಾಗೆ ಮಾಡಿದ್ದಾರೆ ಮೋದಿ. ಇನ್ನು ಇದು ಮೋದಿಯ 2ನೇ ಅವಧಿಯ ಆರಂಭ. ಇನ್ನು ಭಾರತದ ಭದ್ರತೆಗೆ ಮೋದಿ ಇನ್ನೂ ಎಂತೆಂಥ ಟೆಕ್ನಾಲಜಿಗಳನ್ನು ತರ್ತಾರೋ ಕಾದು ನೋಡಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಭಾರತವನ್ನ ಕಾಪಾಡಲು ಮೋದಿ ಬರಮಾಡಿಕೊಳ್ತಿರೋ ಬಾಹುಬಲಿ ಯಾರು? ಆತನನ್ನ ಕಂಡ್ರೆ ಯಾಕೆ ಪಾಕ್ ಮತ್ತು ಚೀನಾ ಹೆದರುತ್ತೆ ಅನ್ನೋದನ್ನ ಅಮೆರಿಕಾದಿಂದ ಭಾರತಕ್ಕೆ ಬರ್ತಿರೋ ಬಾಹುಬಲಿ ನಾಸಾಮ್ಸ್ 2 ಭಾರತವನ್ನ ಸುಭದ್ರವಾಗಿ ಕಾಪಾಡಲಿ ಅಂತ ಹೇಳ್ತಾ